ಉಪಮುಖ್ಯಮಂತ್ರಿಗಳು ಆಲೋಚನೆ ಮಾಡೇ ಮಾತಾಡ್ತಾರೋ ಮಾತಾಡ್ಬಿಟ್ಟು ಆಲೋಚನೆ ಮಾಡ್ತಾರೋ ನನಗೆ ಗೊತ್ತಾಗ್ತಿಲ್ಲ ಕೆಲಸ ನನಗೆ ಅರ್ಥ ಆಗ್ತಿಲ್ಲ ಕೆಲವು ಸರಿ ಅವ್ರದ್ದು ಇವತ್ತು ಯಾವುದೋ ಒಂದು ಇದ್ರಲ್ಲಿ ಮಾತಾಡ್ತಾ ಇದ್ದಾಗ ಬಿಟ್ಟರು ಒಂದನ್ನು ಬೆಂಗಳೂರು ಮಂದಿಗೆ ಉಪಕಾರ ಸ್ಮರಣೆ ಇಲ್ಲ ಅವ್ರು ಎಷ್ಟು ಮಾಡಿದ್ರು ಅಷ್ಟೇ ಯಾರು ಬೈಕೊಂಡ್ರು ಸರಿನೆ ನೀರಿಂದರ ಯಾರು ಟೀಕೆ ಮಾಡಿದ್ರು ಸರಿನೇ ಏನೇ ಹಾಕ್ಕೊಳ್ಳಿ ನೀರಿಂದರ ಹೆಚ್ಚ ಹೆಚ್ಚಿಸ್ತೀವಿ ಸ್ವಲ್ಪ ಡಿಕ್ಟಿಟೋರಿಯಲ್ ಟಾಕ್ ಅದು ಅದು ಈ ಮಾತಿಗೆ ತೀವ್ರ ಆಕ್ರೋಶ ಸಹಜವಾಗಿ ಬಂತು ಎಲ್ಲ ಕಡೆಯಿಂದ ನಮ್ಮ ದೇಶದಲ್ಲಿ ಟಿ ಶಿವಕುಮಾರ್ ಅವರೇ ಈ ದಿಮಾಕಿನ ದುರಂಕಾರದ ಮಾತುಗಳಿಗೆ ನಾಡಿನ ಜನ ಅಪಕ್ ತಕ್ಕ ತಕ್ಕ ಪಾಠ ಕಳಿಸ್ತಾರೆ ಅಂತ ಜೆ ಡಿ ಎಸ್ನವರು ಜಿ ಕೆ ಸಿ ನೀವು ಜನಪೀಡಕರು ಅಂತ ಬಿ ಜೆ ಪಿಯವರು ನಿಮಗಿದೆಯೇನ್ರಿ ಉಪಕಾರ ಸ್ಮರಣೆ ಅಂತ ಇನ್ಯಾರೋ ಒಬ್ಬರು ಅಶ್ವತ್ಥನಾರಾಯಣ ಈ ಜನರದ್ದು ಉಪಕಾರ ಇಲ್ಲ ಗೌರವ ಇಲ್ಲ ಅನ್ನೋದಿದ್ಮೇಲೆ ನೀವು ಯಾಕೆ ರೀ ಬೆಂಗಳೂರು ಮಂತ್ರಿ ಆಗಿದ್ದೀರಿ ಅಂತ ಅವರು ಇದು ನೀರಿನ ದರ ಏರಿಕೆ ಅಪರಾಧ ಎಂದು ಅಶೋಕ್ ಅವರು ಬಿಡಿ ಅವ್ರಿಗೆ ತುಂಬಾ ಬರೀ ಉಪಯೋಗಿಸ್ಕೊಡೋದಷ್ಟೇ ಅವ್ರೇನು ಉಪಕಾರ ಇಟ್ಕೊಳುದಿಲ್ಲ ಅವರೆಲ್ಲ ನೀರು ಬತ್ತಾ ಬಂತು ಇಲ್ಲ ಇಲ್ವಾ ಇಲ್ಲ ಅಂದ್ರೆ ಬೈತಾರೆ ಉಗಿತಾರೆ ಫೋನ್ ಮಾಡ್ತಾರೆ ಎಲ್ಲ ಅಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ ಬಿಲ್ ಕಟ್ಟೋರು ಕಟ್ತಾರೆ ಇರ್ತಾರೆ ನೋಡೋಣ ಯಾರಾದ್ರು ಬೈಲಿ ವಿರೋಧ ಪಾರ್ಟಿ ಬೈಲಿ ನಾನಂತೂ ನೀರ್ ಬೆಲೆ ಏರಿಸೋನೆ ಉಪಕಾರ ಸ್ಮರಣೆ ಅಬ್ಬಬ್ಬ ಉಪಕಾರ ಸ್ಮರಣೆ ಅಂದ್ರೆ ಏನು ಅಂತ ಹೇಳಿ ಸ್ವಾಮಿ ನೀವು ಬದುಕಿ ಬಾಳಿ ಎಲ್ಲಾರು ನೀವು ಉದ್ಧಾರ ನಿಮ್ ಸರ್ಕಾರದಲ್ಲಿರೋರೆಲ್ಲ ಉದ್ದಾರ ಆಗಿರೋದಿಲ್ಲಿಂದ ಬೆಂಗಳೂರಿಂದ ಈ ನಗರಕ್ಕೆ ಉಪ್ತಿಂದವ್ರು ತಿಂದವರು ಅಟ್ಲೀಸ್ಟ್ ಒಂದ್ ಸ್ವಲ್ಪ ನಗರ ನಿಷ್ಠೆ ಬಿಡ್ವಾ ನಿಷ್ಠೆ ತೋರಿಸಿ ಜಿದ್ದು ತೋರಿಸ್ತಾ ಇದಾರೆ ಸೇಡ ಬರ್ಬತ್ತಾಟಿದಾರೆ ಗ್ಯಾರಂಟಿ ಹೇಳ್ತಾ ಇದ್ದಲ್ಲ ಗ್ಯಾರಂಟಿನೂ ಕೊಡಕ್ಕೆ ದುಡ್ಡಿಲ್ಲ ಈಗ ಡೆಲ್ಲಿ ಅವರು ಏನ್ ಹೇಳ್ತಾ ಇದಾರೆ ನೀನ್ ಐದು ಗ್ಯಾರಂಟಿಯನ್ನು ವಾಪಸ್ ತೆಗೆದು ಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತ ಅವ್ರು ಇಲ್ಲಿ ಕಂಟಿನ್ಯೂ ಮಾಡಕ್ಕೆ ಹೋದ್ರೆ ದುಡ್ಡಿಲ್ಲ ಅದಕ್ಕೆ ನೀರಿನ ಬೆಲೆ ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡೋ ಹನ್ನೆರಡು ಜನ ಶಾಸಕರನ್ನು ಕೊಟ್ಟ ಮೇಲೂ ಉಪಕಾರ ಸ್ಮರಣೆ ಮಾತಾಡೋದು ಎಷ್ಟು ಸರಿ ಸರ್ ಆ ಕ್ಷೇತ್ರದ ಜನ ಕೇಳಬಹುದು ಈಗ ಆಗಾರೆ ಶಾಸಕರನ್ನ ಯಾರನ್ನ ಆಯ್ಕೆ ಮಾಡಿದ್ದಾರೋ ಅವ್ರನ್ನ ಕೇಳಬಹುದು ನಾವು ನಿಮಗೆ ನಂಬಿ ಮತ ಹಾಕಿ ಶಾಸಕರು ಮಾಡಿದ್ವಲ್ಲ ನಮ್ಮನೆ ಒಳಗೆ ಯಾವ ಕಪ್ಪೆ ಬರ್ತಿದೆಯಲ್ಲ ಅಥವಾ ನಮ್ಮ ಮಳೆ ಬಂದ ತಕ್ಷಣ ಚರಂಡಿ ನೀರು ತುಂಬಿಕೊಳ್ಳತ್ತಲ್ಲ ಅಥವಾ ನೀರು ಕಂಡು ಕಂಡಾಗ ಒಂಥರ ಬಿಟ್ಟರೆ ಕಳ್ಳ ಅನ್ನೋ ಥರ ಬರುತ್ತಲ್ಲ ಅದು ಪವರ್ದು ಹಿಂಗಲ್ಲ ಟ್ರಾಫಿಕ್ ಹಿಂಗಲ್ಲ ಫುಟ್ಪಾತ್ ಹಿಂಗಲ್ಲ ರೋಡು ಅದೇ ಚಂದ್ರದ್ದು ಭೂಮಿ ಎಲ್ಲ ಗ್ಯಾಪ್ಸೋ ಟೈಪ್ ರೋಡ್ ಇದೆಯಲ್ಲ ನಿಮಗಳಿಗೂ ಉಪಕಾರ ಇದೆಯೇನರಪ್ಪ ಸ್ಮರಣೆ ಅಂತ ಕೇಳಬೇಕು ಅವ್ರು ಯಾರೇನಾರು ಹೇಳ್ಕೊಳ್ಳಿ ಟೀಕೆ ಮಾಡ್ಕೊಳ್ಳಿ ನಾನು ಮಾಡೋದು ಮಾಡದೆ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ ಅಧಿಕಾರ ಇದೆ ಅದನ್ನು ಮಾಡಬಹುದು ಯಾರು ಏನಾದ್ರು ಮಾಡ್ಕೊಳ್ಳಿ ಟೀಕೆ ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಕ್ಕೆ ಪ್ರಜಾಪ್ರಭುತ್ವದಲ್ಲಿ ಜಾಗ ಇರೋದು ಒಂದೇ ಚುನಾವಣೆ ಬಿಬಿಎಂಪಿ ಎಲೆಕ್ಷನ್ ವರೆಗೆ ಜನ ಕಾಯ್ಬೇಕಾಗೆ ಕಾಯಿರಿ ನಿಮ್ ನಿರ್ಧಾರ ಮಾಡಿ ಆಗ ಯಾರು ಆನರಬಲ್ ಡಿ ಸಿ ಎನ್ನು ಹೇಳೋವಾಗ ಒಂಬತ್ತು ವರ್ಷದಿಂದ ಆಗಿಲ್ಲ ಇಟ್ ಇಸ್ ಬಿಕಮ್ ಇಂಪೆರಿಟಿವ್ ಆಗಿ ಹೋಗಿದೆ ನಮ್ಗೆ ಅದನ್ನು ಮಾಡಬೇಕಾದಂಥದ್ದು ಜಲಮಂಡಳಿ ಇದೆ ಸಂಬಳ ಸಂಬಳ ಕೊಡಕ್ಕಾಗ್ತಿಲ್ಲ ಅಂತಂದ್ರೆ ಇದು ಗ್ಯಾರಂಟಿ ಎಫೆಕ್ಟ್ ನ ಮೊದಲ ಗುಳ್ಳೆಂಗಲ್ವ ನೆಕ್ಸ್ಟ್ ಗುಳ್ಳೆಗಳು ಬರ್ತವೆ ಮಕಾಮೂತಿ ಗುಳ್ಳೆಗಳ ನೆಕ್ಸ್ಟ್ ಇದು ಮೊದಲ ಗುಳ್ಳೆ ಎಲ್ಲ ಭಾಗ್ಯಗಳನ್ನು ಕೊಟ್ಟವರು ಜಲಭಾಗ್ಯವನ್ನ ಒಂದು ಕೊಟ್ಟು ನಿಮ್ಗೊಂದು ಸಂಬಳ ಎಂಟು ವರ್ಷದಿಂದ ಬಿಡಬ್ಲ್ಯೂ ಪಿ ಸಂಬಳ ಈ ಪರಿಸ್ಥಿತಿ ನೆನ್ನೆ ಬಂದಿಲ್ವಲ್ಲ ಅಲ್ಲಿಂದ ಸಂಬಳ ಕೊಟ್ಕೊಂಡೇ ಬಂದ್ರಲ್ಲ ಈಗ ಯಾಕೆ ಸಂಬಳ ಕೊಡಕಾಗ್ತಿಲ್ಲ ಬಿಕಾಸ್ ದಿ ಮನಿ ಇಸ್ ಡೈವರ್ಟೆಡ್ ಎಲ್ ಫೇರ್ ಕಾಸೀಲ ಅಕಕಲಿ ನಿಮಗೆ ಫೇರ್ ಸ್ಟಿಲ್ ಫೇರ್ ಒಂದು ವೇಳೆ ಮಾಡಲೇಬೇಕಾಗಿದೆ ಅದನ್ನು 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 ಮಾಡಬೇಕು ಮಾಡಬೇಕು ಎರಡನೇದು ಬಿಲ್ ಕಟ್ಟವ್ರು ಕಟ್ತಾರೆ ಕಟ್ಟಿರಿ ಕಟ್ಟಿಸ್ಕೋಬೇಡಿ ಅಂತ ಯಾರು ಹೇಳಿರೋದು ಪೆಂಡಿಂಗ್ ಉಳಿಸ್ಕೊಂಡಿದ್ದೀವ್ ಯಾರು ಹೂ ಎಸ್ ಟೋಲ್ಡ್ ಎನಿಬಡಿ ಬಿಡಬ್ಲ್ಯೂ ಎಸ್ ಎಸ್ಬಿನವ್ರಿಗೋ ಅಥವಾ ನಿಮ್ಮ ಸರ್ಕಾರಕ್ಕೋ ಬಿಲ್ ಅನ್ನು ಕಟ್ಟಿಸ್ಕೋಬೇಡಿ ಅಂತ ಯಾರಾದ್ರೂ ಹೇಳಿದೀವಾ ಇಲ್ಲ ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿ ಕಟ್ಟಿಸ್ಕೊಳ್ಬೇಕಾದ್ ನಿಮ್ಮ ಕರ್ತವ್ಯ ಅಲ್ವಾ ಹಾಗಾದ್ರೆ ಕಟ್ಟಿಸ್ಕೊಳ್ಳದೆ ಕಟ್ಟದೇ ಇದ್ದವ್ರು ಮುಂದೇನೂ ಕಟ್ಟಲ್ಲ ನೀವು ಜಾಸ್ತಿ ಮಾಡಿದ್ರು ಕಟ್ಟಲ್ಲ ನೀವು ಅವರು ಯಮರ್ಸಿ ಯೆ ಅದನ್ನು ಹಾಗಾದ್ರೆ ಕಟ್ಟೋರು ಪಾಪ ಕಟ್ಟಿದ್ದಕ್ಕೆ ಅವ್ರಿಗೆ ಶಿಕ್ಷೆ ಕೊಡ್ತೀರಾ ಆವಾಗ ಸಮ್ ಲಾಜಿಕಲ್ ರೈಸ್ಗಳನ್ನು ಡಿಫೆಂಡ್ ಮಾಡೋದು ತಪ್ಪಲ್ಲ ನಾನು ಹೇಳೋದು ಒಂಬತ್ತು ವರ್ಷ ಆಗಿದೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ರೈಸ್ ಆಗಿದೆ ಕನೆಕ್ಷನ್ಸ್ ಜಾಸ್ತಿ ಆಗಿದೆ ಇದು ನೀರಿಂದ ಕನ್ಸಂಪ್ಷನ್ ಹಿಂಗಾಗಿದೆ ಹಿಂಗಾಗಿದೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ವರ್ಕ್ಸು ಹೀಗೆ ಬೆಳೆದು ಬಿಟ್ಟಿದೆ ಇದಾಗಿದೆ ಒಂದು ಮಾರ್ಜಿನಲ್ಲಿ ಒಂದು ಮಾಡಬೇಕಾಗಿ ಬರುತ್ತೆ ಬಟ್ ಕಟ್ಟದೇ ಇರೋರ ಮೇಲೆ ಗದಾಪ್ರಹಾರ ಮಾಡಿ ಕಟ್ಟಿಸ್ತೀನಿ ಅದರಲ್ಲೊಂದಷ್ಟು ಬರುತ್ತೆ ಅಂದರೆ ಜನ ಒಂದು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕನ್ವಿನ್ಸಿಂಗ್ ಆಗಿರಬೇಕು ಅದನ್ನು ಬಿಟ್ಬಿಟ್ಟು ಇವರು ಉಪಕಾರ ಸ್ಮರಣೆ ಇಲ್ಲೋ ಅದನ್ನೆಲ್ಲ ರಾಜಕೀಯವಾಗಿ ಹೇಳ್ತಿದ್ದಾರೆ ಎಲೆಕ್ಷನಲ್ಲಿ ಜನಕಪುರದಲ್ಲಿ ಅವರು ಸುರೇಶ್ ಅವ್ರು ಬಿಟ್ರು ಅದಕ್ಕೆ ಎರಡು ಕಾರಣ ಒಂದು ಬೆಂಗಳೂರು ಸೌತು ಮತ್ತೆ ರಾಜರಾಜೇಶ್ವರಿ ನಗರ ಇಬ್ಬರು ಕೈ ಎತ್ಪಟರು ಸರಿ ಜನ ಇಲ್ಲ ಅದಕ್ಕೆ ಅವ್ರಿಗೆ ರಾಜಕೀಯವಾಗಿ ಹೇಳುತ್ತಾರೆ ಗೊತ್ತಿಲ್ಲ ಲಾಸ್ಟ್ಲಿ ಉಪಕಾರ ಸ್ಮರಣೆ ಜನರಿಗೆ ಇರಬೇಕು ಎಂಬ ನಿಮ್ಮ ನಿರೀಕ್ಷೆ ಮತ್ತು ವಾದನೆ ತಪ್ಪು ನೀವು ಏನೇ ಕಾರ್ಯ ಕೆಲಸ ಮಾಡಿದ್ರು ಧರ್ಮಕ್ಕೆ ಮಾಡ್ತಾ ಇಲ್ಲ ನಿಮ್ಮ ಕರ್ತವ್ಯ ಯಾಕಂದ್ರೆ ಆ ಸೇವೆ ಎಂಬ ಕರ್ತವ್ಯವನ್ನ ಮಾಡಲಿಕ್ಕೆ ನೀವು ಆಯ್ಕೆಯಾಗಿ ಪಾಪ ಬಂದಿರೋದೆಲ್ಲಾರು ಜನ ಏನ್ ಕರೆದೇ ಇಲ್ಲ ಅಲ್ವಾ ಎರಡನೇದು ಆ ಏನೇ ಕೆಲಸ ಮಾಡಿದರೂ ಅದು ಯಾವುದು ನಿಮ್ಮ ವೈಯಕ್ತಿಕವಾದ ಆರ್ಥಿಕ ಶಕ್ತಿ ಹಣ ಅಲ್ಲ ಜನರ ದುಡ್ಡಲ್ಲಿ ಜನರಿಗೆ ಮಾಡಿ ನಾನು ಮಾಡಿದೆ ನಾನು ಮಾಡಿದೆ ಅಂತ ನೀವು ಕೂಗಾಡ್ತಾ ಇದ್ರಲ್ಲ ಬಲ ಬೋ ಅಂತ ನಾವೇನ್ ಮಾಡೋಣ ನಿಮ್ದಾ ದುಡ್ಡು ಯಾರದ್ದೇ ಆಗಲಿ ದಿಕ್ಕೆ ಶಿವಕುಮಾರ್ ಅಂತಾನೆ ಹೇಳ್ತಿಲ್ಲ ನಾನು ನಾವು ಮಾಡಿದ್ವಿ ನಾವು ಕೊಟ್ವಿ ಏನು ಎಲ್ಲಿಂದ ಕೊಟ್ರಿ ಏನು ಮನೆಯಿಂದ ಕೊಟ್ರ ಹಾಗಾಗಿ ಐ ಥಿಂಕ್ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಕ್ಯಾನ್ ಮೇಕ್ ಅ ಕರೆಕ್ಷನ್ಸ್ ಅಂಡ್ ಕಂಟ್ರೋಲ್ ವೆನ್ ಯು ವಾಂಟ್ಸ್ ಟು ಮೇಕ್ ಸರ್ಟನ್ ಅನೌನ್ಸ್ಮೆಂಟ್ಸ್ ಅದನ್ನು ಈ ರೀತಿ ಜನರ ಮೇಲೆ ತಿರ್ಸಿದ್ರೆ ಜನ ಕೇಳಲ್ಲ